ನಮಸ್ಕಾರ. ಈ ವಿಡಿಯೋದಲ್ಲಿ ರಿಯಲ್ ನಂಬರ್ಸ್ ಅಥವಾ ವಾಸ್ತವ ಸಂಖ್ಯೆಗಳ ಅಧ್ಯಾಯದಲ್ಲಿ ಬರುವಂತಹ ಎರಡು ಅಂಕಕ್ಕೆ ಕೇಳುವಂತಹ ಪ್ರಮುಖವಾದಂಥ ಪ್ರಶ್ನೆ ಯಾವುದಪ್ಪ ಅಂದರೆ, ಒಂದು ಸಂಖ್ಯೆಯನ್ನು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಬೇಕಿದೆ. ಇಲ್ಲಿ ಕೊಟ್ಟಿರುವಂಥದ್ದು 5 - √3, ಇದನ್ನು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಬೇಕು. ಹೀಗೆ ಸಾಧಿಸಲಿಕ್ಕೆ ನಾವು ಒಂದು ವೈರುಧ್ಯ ವಿಧಾನವನ್ನು ಅನುಸರಿಸ್ತೀವಿ. ಅಂದರೆ ಫಸ್ಟಿಗೆ ನಾವು ಇದನ್ನು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಅಂದ್ಕೊಂಬಿಡೋದು. ನಂತರದಲ್ಲಿ ನಾವು ಒಂದಿಷ್ಟು ಹಂತಗಳನ್ನು ದಾಟಿದ ನಂತರ ನಮಗೆ ಅನಿಸುತ್ತೆ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂತ. ಆವಾಗ ತನಗೆ ತಾನೇ ಏನಾಗುತ್ತೆ, ಭಾಗಲಬ್ಧ ಸಂಖ್ಯೆ ಅಲ್ಲ ಅಂದರೆ ಆ ಭಾಗಲಬ್ಧ ಸಂಖ್ಯೆ ಅಂತ ನಾವು ಪ್ರೂವ್ ಮಾಡ್ತೀವಿ. ಹೀಗೆ ಆ ಪ್ರಕಾರ ಹೋದಾಗ ಫಸ್ಟ್ ಪರಿಹಾರದಲ್ಲಿ ನಾವೇನು ಬರ್ಕೊಳ್ಳೋಣ, ಈಗ 5 - √3 ಕೊಟ್ಟಿರುವ ಲೆಕ್ಕ ಏನಿದೆ, 5 - √3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ಕೊತೀನಿ. ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಸ್ಯೂಮ್ ಮಾಡ್ಕೊತಾ ಇದ್ದೀವಿ. ಈ ಭಾಗಲಬ್ಧ ಸಂಖ್ಯೆ ಆಗಿದೆ ಅಂದ್ರೆ ಅರ್ಥ ಏನು, ಯಾವುದೇ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಆಗಿದೆ ಅಂದರೆ ಅದನ್ನು ನಾವು P/Q ರೂಪದಲ್ಲಿ ಬರೀಬೋದು. ಅಂದರೆ ಇಲ್ಲಿ P ಮತ್ತು Q ಗಳೇನಾಗಿರುತ್ತೆ, ಇದು ಯಾವುದೇ ಒಂದು ಇಂಟಿಜರ್ ಆಗಿರುತ್ತೆ, ಅಂದರೆ ಒಂದು ಪೂರ್ಣಾಂಕ ಆಗಿರುತ್ತೆ. P ಮತ್ತು Q ಗಳು ಪೂರ್ಣಾಂಕಗಳಲ್ಲಿ ಸೇರಿದೆ ಅಂತಾಯಿತು. ನೆಕ್ಸ್ಟು ಕ್ಯೂ ಯಾವ ಕಾರಣಕ್ಕೂ 0 ಆಗಿರಬಾರ್ದು, ಇದು ಯಾವ ಕಾರಣಕ್ಕೂ 0 ಆಗಿರಲೇಬಾರ್ದು. ನೆಕ್ಸ್ಟು ಈ P ಮತ್ತು Q ಗಳು ಹ್ಯಾಂಗಿರಬೇಕು ಅಂದರೆ, ಈ P ಮತ್ತು Q ಗಳ ಮಸಾ ಏನಿದೆ ಅದು 1 ಇರಬೇಕು. ಅಂದರೆ ಇವೆರಡುಗಳಿಗೂ ಸಾಮಾನ್ಯವಾದ ಅಪವರ್ತನ ಇರಬಾರ್ದು. ಅಂತಹ ಒಂದು ಭಾಗಲಬ್ಧ ಸಂಖ್ಯೆಯಾಗಿ ನಾವು ಇದನ್ನು ತೆಗೆದುಕೊಂಡಿದ್ದೀವಿ, 5 - √3. ಈಗ ಇದನ್ನು 5 ಇಟ್ಕೊಳ್ಳೋಣ. P/Q ಏನಿದೆ ಇದನ್ನು ಎಡಭಾಗಕ್ಕೆ ತಂದರೆ ಏನಾಗುತ್ತೆ, -P/Q ಆಗುತ್ತೆ. ಈಕ್ವಲ್ಸ್ ಈ -√3 ಈ ಕಡೆ ನಾವು ಟ್ರಾನ್ಸ್ಪೋಸಿಷನ್ ಮಾಡಿದರೆ ಸ್ಥಳಾಂತರಿಸಿದ √3 ಆಗುತ್ತೆ. ಈಗ ಇನ್ನೂ ಒಂದು ಸ್ವಲ್ಪ ಇದನ್ನು ಸುಲಭಗೊಳಿಸೋಣ. Q1 - Q ಇಳಿತು ಛೇದದಲ್ಲಿ, 5 × Q - 1 × P ಆಯಿತು. 5 Q - P / Q ಆಯಿತು, √3. ಇದನ್ನು A/B ಅಂತ ಹೇಳು ಸಹ ಬರ್ಕೋಬೋದು. ಈಗ ನೋಡಿ, ಇಲ್ಲಿ ನಾವು ಗಮನಿಸಬೇಕಾಗಿರೋದೇನೆಂದರೆ, ಈ 5 Q - P/Q ಇದು P/Q ರೂಪದಲ್ಲೇ ಇದೆ. ಅಂಶವನ್ನು ಪಿ ಅಂತ ಇಟ್ಕೊಂಡು ಛೇದವನ್ನು ಕ್ಯೂ ಅಂತ ತೆಗೆದುಕೊಂಡ್ರೆ ಮತ್ತು ಇದು P/Q ರೂಪದಲ್ಲಿ ಬಂತು. P/Q ರೂಪದಲ್ಲಿ ಬಂದಿದೆ ಅಂದ್ರೆ ಅರ್ಥ ಏನು, ಇದು ಭಾಗಲಬ್ಧ ಸಂಖ್ಯೆ ಅಂತ. ಸೊ ಬರೆದ್ಬಿಡ್ತೀನಿ, 5 - Q - P / Q ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಇಲ್ಲಿ ಎಡಭಾಗ ಭಾಗಲಬ್ಧ ಸಂಖ್ಯೆ ಆಗಿದೆ ಅಂದಾಗ ಇದಕ್ಕೆ √3 ಅನ್ನೋದು ಸಮ ಆಗಿದೆ ಅಂತ ಅರ್ಥ. ಹಾಗಾಗಿ √3 ಅದು ಸಹ ಭಾಗಲಬ್ಧ ಸಂಖ್ಯೆ ಆಗಬೇಕಾಗತ್ತೆ. ಆಗ √3 ಸಹ ಒಂದು ಭಾಗಲಬ್ಧ ಸಂಖ್ಯೆ ಆಗುತ್ತದೆ, ಈಗ ನೋಡಿ, ಇದು ಭಾಗಲಬ್ಧ ಸಂಖ್ಯೆ ಆಗಬೇಕಾಗತ್ತೆ. ಇದು ಭಾಗಲಬ್ಧ ಸಂಖ್ಯೆ ಆದಾಗ ಇದು ಭಾಗಲಬ್ಧದೆ ಅಂತ ಆಗಬೇಕಾಗತ್ತೆ. ಆದರೆ √3 ಭಾಗಲಬ್ಧ ಸಂಖ್ಯೆ ಆಗಕ್ಕೆ ಸಾಧ್ಯನಾ, ಸಾಧ್ಯನೇ ಇಲ್ಲ. √3 ಒಂದು ಅಭಾಗಲಬ್ಧ ಸಂಖ್ಯೆ ನೋಡಿ, ಆದರೆ √3 ಒಂದು ಅಭಾಗಲಬ್ಧ ಸಂಖ್ಯೆ, ಅದರಲ್ಲಿ ಅನುಮಾನನೇ ಇಲ್ಲ, ಅಭಾಗಲಬ್ಧ ಸಂಖ್ಯೆ ಇದು. ಹೀಗೆ ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂದರೆ ನಮ್ಮ ಒಂದು ಊಹೆ ಏನಿತ್ತು, ಇದೊಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಏನು ಊಹೆ ಇತ್ತು, ಆ ಊಹೆ ತಪ್ಪಾಗಿದೆ ಅಂತ. ನಮ್ಮ ಊಹೆ ತಪ್ಪಾಗಿದೆ ಅಂದ್ರೆ ಅರ್ಥ ಏನು, 5 - √3 ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ. ಅಂದರೆ ಭಾಗಲಬ್ಧ ಸಂಖ್ಯೆ ಅಲ್ಲ ಅಂದರೆ ಅದನ್ನು ಅಭಾಗಲಬ್ಧ ಸಂಖ್ಯೆ ಅಂತ ನಾವು ನಿರ್ಧಾರಕ್ಕೆ ಬರ್ತೀವಿ. ಹಾಗಾಗಿ ನಾವು ಇಲ್ಲೇನು ಬರೆಯೋಣ, √3 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಅಂದರೆ ನಮ್ಮ ಊಹೆ ತಪ್ಪು. ದೇರ್ಫೋರ್ 5 - √3 ಕೊಟ್ಟಿರುವಂತಹ 5 - √3 ಏನಿದೆ, ಇದು ಒಂದು ಅಭಾಗಲಬ್ಧ ಸಂಖ್ಯೆ.
ಹೀಗೆ ನಾವು ಕೊಟ್ಟಿರುವಂತಹ ಒಂದು ಲೆಕ್ಕವನ್ನು ಅಭಾಗಲಬ್ಧ ಸಂಖ್ಯೆ ಅಂತ ನಾವು ಸಾಧಿಸಿದ್ದೇವೆ. ಈ ವಾಸ್ತವ ಸಂಖ್ಯೆಗಳು ಅಧ್ಯಾಯದ ಬೇರೆ ಬೇರೆ ಪರಿಕಲ್ಪನೆ ಆಧಾರಿತ ಲೆಕ್ಕಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ.